ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಿಮಗೆ ಇಂದಿನ ವಿಡಿಯೋದಲ್ಲಿ ಈ ಮುದುಗಲ್ ಮೊಹರಂನ ಸವಾರಿಯನ್ನು ನಾವು ತೋರಿಸಿದ್ದೆ, ಮತ್ತು ನಾನು ಅದರ ಬಗ್ಗೆ ಮಾಹಿತಿಯನ್ನು ಕೂಡ ನೀಡಿದ್ದೆ. ಇವತ್ತು ಒಂದು ವಿಡಿಯೋನ ಹಂಚ್ಕೋಬೇಕಂತ ಅನ್ನಿಸ್ತು. ಏನು ವಿಡಿಯೋ ಅಂತಂತಂದರೆ, ಈ ಮುದುಗಲ್ಲಲ್ಲಿ ಮೇಗಲಪೇಟೆ ಮತ್ತು ಈ ಕಿಲ್ಲಾ ಅಂತಂದಿದೆ ಎರಡು ಕಡೆ. ಹಸೇನ್ ಹುಸೇನ್ ಅಂತ ಅಣ್ಣ ಮತ್ತು ತಮ್ಮ ಇಬ್ಬರು ದೇವರಿದ್ದಾನೆಂಬ ನಂಬಿಕೆ ಜನರಲ್ಲಿ, ಒಂದು ವಿಶೇಷವಾದ ನಂಬಿಕೆ. ಈ ಮೇಗಲಪೇಟೆ ಮತ್ತು ಅಲ್ಲಿ ಅಂದರೆ ಈ ಕಿಲ್ಲಾದಲ್ಲಿರುವಂಥ ದೇವರು ವಿಶೇಷವಾಗಿ ಸವಾರಿ ಮಾಡ್ತವೆ. ಕಿಲ್ಲಾದಲ್ಲಿರುವ ದೇವರ ಸವಾರಿ ಬೆಳಗ್ಗೆ 3 ಗಂಟೆಗೆ ಪ್ರಾರಂಭವಾಗುತ್ತೆ. ಈ ಕಿಚ್ಚು ತುಳಿಯುವಂತಹ ಪವಾಡಗಳಿರ್ಬೋದು, ಮತ್ತು ಅಲ್ಲಿ ಪೂಜೆ ಮಾಡುವಂಥ ಪವಾಡಗಳಿರ್ಬೋದು, ಬೇರೆಲ್ಲ ಪವಾಡಗಳನ್ನು 3 ಗಂಟೆಯಿಂದ 5 ಗಂಟೆಗೆ ಕಿಲ್ಲಾದಲ್ಲಿರುವ ಆ ದೊಡ್ಡ ದೇವರ ಅಥವಾ ಅಣ್ಣನ ಸವಾರಿ ಮುಗಿದ್ರೆ, ಈ ಮೇಗಲಪೇಟೆಯಲ್ಲಿರುವಂಥ ತಮ್ಮ ಹಸೇನ್ನ ಸವಾರಿ ಪ್ರಾರಂಭವಾಗದೆ 5 ಗಂಟೆ ನಂತರ ಸಾಮರ ಇದು 6 ಗಂಟೆ ನಂತರ ಪ್ರಾರಂಭ ಆಗುತ್ತೆ. ಯಾರೆಲ್ಲ ಭಕ್ತಾದಿಗಳು ಅಲ್ಲಿ ದೇವರನ್ನು ಬೇಡಿಕೊಂಡವರಾಗಲಿ, ಯಾರು ಹರಕೆಯನ್ನು ಹೊತ್ತವರಾಗಲಿ, ದೇವರು ಮೈಯಾಗಿ ಬರುತ್ತನ್ನೋ ನಂಬಿಕೆಯಿಂದ ಈ ಬೆಂಕಿಯನ್ನು ತುಳಿಯುವಂಥ ಕೆಲಸನ ಸುಮಾರು ಜನ ಮಾಡ್ತಾರಲ್ಲಿ ಹಿರಿಯರು. ಕೆಲವು ಕಡೆ ನಾವು ಹಳ್ಳಿಯಲ್ಲಿ ಸಾಮಾನ್ಯ ನೋಡಿದಾಗೆ ದೇವರನ್ನು ಹಿಡಿಯೋರು ಮಾತ್ರ ಈ ಕಿಚ್ಚನ್ನು ತುಳಿಯುವ ಅಥವಾ ಬೆಂಕಿಯಲ್ಲಿ ಹೋಗುವಂತಹ ಅದನ್ನು ನೋಡಿದ್ವಿ. ಆದರೆ ಇಲ್ಲಿ ಒಂಥರ ವಿಶೇಷ ಏನಂತಂತಂದರೆ, ದೇವರಿಗೆ ನಿಷ್ಠೆಯಿಂದ ಯಾರು ಹರಕೆ ಹೊತ್ತಿರ್ತಾರೋ ಅವರು ಕೂಡ ಬೆಂಕಿಯಲ್ಲಿ ಹೋಗುವಂಥ ನಾವು ಸಂದರ್ಭನ ಇಲ್ಲಿ ನೋಡ್ಬೋದು. ಒಂದಿಬ್ಬರು 3 ಹಿರಿಯ ನಾಗರಿಕರು ಹೋದರು, ಒಬ್ಬರು ಮಹಿಳೆ ಇರ್ಬೋದು, ಮತ್ತು ಇನ್ನೊಂದು ಸ್ವಲ್ಪ ಯುವಕರಾಗಿರೋರು ಒಂದಿಬ್ಬರು 3 ಬೆಂಕಿಯಲ್ಲಿ ಇದನ್ನು ನೋಡ್ಬೋದು. ಇದು ಸುಮಾರು ಬೆಳಗಿನ ಜಾವ ಅಂದರೆ ಅಂಥ ಬೆಳಗಿನ ಜಾವ ಅಲ್ಲ, ಸುಮಾರು 6 ಗಂಟೆ ಸಮಯದಲ್ಲಿ ನಡೆದಂತಹ ಈ ಪವಾಡ. ಇದನ್ನು ನೋಡೋಕ್ಕೆ ಜನ ತುಂಬ ಕಾತುರದಿಂದ ಮತ್ತು ಕಿಕ್ಕಿರಿದು ಸೇರಿರ್ತಾರಲ್ಲಿ. ಆ ಕಿಚ್ಚಿನ ಜಳ ಸುತ್ತರದ ಬಡಿತಿರುತ್ತೆ, ಅಷ್ಟು ಜಳ ಇದ್ದರೂ ಕೂಡ ಅವರು ಅದನ್ನು ಲೆಕ್ಕಿಸದೆ ಅವ್ರ ಜನ ಎಲ್ಲ ಕಾದು ಕುಳಿತಿರ್ತಾರೆ. ಎಷ್ಟು ಗಂಟೆ ಅಂದರೆ ಇಡೀ ರಾತ್ರಿ ಎಲ್ಲ ಅಲ್ಲೇ ಕುಂತಿರ್ತಾರೆ ಸುತ್ತರದ. ಹೇಗೆ ಪವಾಡವನ್ನು ಮಾಡ್ತಾರೆ ಅನ್ನೋ ಜನರಲ್ಲಿ ಒಂದು ಆಸಕ್ತಿ ಮತ್ತು ಕ್ಯೂರಾಸಿಟಿ, ಆ ಕಾರಣಕ್ಕೆ ಅವರು ಅದನ್ನೇ ನೋಡ್ತಿರ್ತಾರೆ. ನಮ್ಮ ಚಾನಲ್ ಈ ಥರದ ಹೆಚ್ಚು ಹೆಚ್ಚು ಹೊಸ ಹೊಸ ಮಾಹಿತಿಗಳನ್ನು, ಈ ವಿಡಿಯೋಗಳನ್ನು ನಿಮ್ಮಂತರ ನಿರಂತರವಾಗಿ ಹಂಚ್ಕೊಳ್ತಿರ್ತೀವಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕನ್ ಒತ್ತಿ, ಮತ್ತು ಹೊಸ ಹೊಸ ವಿಡಿಯೋಗಳೊಂದಿಗೆ ನಿಮ್ಮೊಂದಿಗೆ ನಾವು ನಿರಂತರವಾಗಿ ಇರ್ತೀವಿ. ಹೀಗೆ ನಿಮ್ಮ ಸಹಕಾರ ಇರಲಿ. ನಮಸ್ಕಾರ.